Yin lei, yesh push. Ala devru nambi ondu kotre adanna ee reethi durupyoga madiskottinandra neevu lei. ಈ ರೀತಿ ದುರುಪಯೋಗ ಪಡಿಸ್ಕೊತೀರ ನೀವು. ರೈತರ ಬಗ್ಗೆ ಕಾಳಜಿ ವಹಿಸಿದ ನಾಟಕ ಆಯ್ತು. ಬಾ ಕೆರೆ ಉಳೆತ್ತದಂತೆ. ಒಂದು ಕಡೆ ನಾವು ಶಿವರಾತ್ರಿ ಆಚರಣೆ ಮಾಡಕ್ ಹೋಗಿದ್ವಿ. ಇಲ್ಲಿ ಬಂದಿದ್ದ ಸರ್ ಯಶು ನಮ್ ಕೆರೆ ನೋಡ್ಕೊಂಡು ಹೋದ ಅಷ್ಟೇ, ಮತ್ತೆ ಪತ್ತೆ ಇಲ್ಲ ಅಂದ್ರು. ಹಾವೇರಿಯಲ್ಲಿ ಅಷ್ಟು ಹೋದ್ರೆ ಹೋಯ್ತು, ನಿನ್ನ ಹತ್ರ ಹಣ ಇದೆಯೋ ಇಲ್ವೋ, ಟ್ರೈ ಮಾಡಿದ್ಯಾ ಅಂತ ಅನ್ಕೊಂಡು ಸುಮ್ಮನೆ ಇದ್ವಿ. ತಲೆ ಹರಟೆ ನಿಮಗೊಂದು ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಒಬ್ಬ ಆ ಹುಡುಗನಿಗೆ ಇಷ್ಟ ಇದೆಯೋ ಇಲ್ವೋ, ಆ ಹುಡುಗನಿಗೆ ಇಷ್ಟ ಆಗಲ್ಲ ಅದರ ಬಗ್ಗೆ ಹೇಳಕ್ಕೆ ಒಬ್ಬ ಹುಡುಗ ಇದ್ದಾನೆ. ತುಂಬಾ ಸಾತ್ವಿಕವಾದ ಮನುಷ್ಯ. ಪ್ರೇಮ್ ಅಂತ ಆ ಹುಡುಗ. ಹೀರೋ ಆಗೋಕ್ ಮುನ್ನ, ಸೀರಿಯಲ್ ಅಲ್ಲಿ ನಟಿಸೋಕ್ ಮುನ್ನ ಪೆಪ್ಸಿ ಕೋಕೋ ಕೋಲಾ ವಿರುದ್ಧ ದನಿ ಎತ್ತಿದ್ದ. ಅದೇ ಟೈಮಲ್ಲಿ ಅಹೋರಾತ್ರ ರಾಜೀವ್ ದೀಕ್ಷಿತ್ರ ಜೊತೆ ಮುಂಬೈಯಲ್ಲಿ ತುಂಬಾ ಜನ ನಟರುಗಳ ವಿರುದ್ಧ, ಪೆಪ್ಸಿ ವಿರುದ್ಧ ದನಿ ಎತ್ತಿ ಅವರು ಮರಳಿ ಪಡೆದದ್ದು ಆಯಿತು ಕೋಕೋ ಕೋಲಾ. ಎಷ್ಟು ಕೊಬ್ಬಿದ್ರೆ, ಎಷ್ಟು ದುರಹಂಕಾರ ಇದ್ರೆ ಗೊತ್ತಿದ್ದು ಜನಗಳನ್ನ ಹಾಳು ಬಾವಿಗೆ ತಳ್ಳಕ್ ನೋಡ್ತಿರೋ. ಯಾರ ಅನ್ನ ಕೊಟ್ಟ ಜನಗಳನ್ನ, ಬೇರೆ ಯಾರು ಅಲ್ಲ, ಅನ್ನ ಕೊಟ್ಟ ಜನರು. ಏಯ್ ನೀನ್ ಯಾರೋ ಕೇಳಕ್ಕೆ ಅಂತ ಆಡಲಿ ಏನು, ಕನ್ನಡ, ತೆಲುಗು, ಹಿಂದಿ, ತಮಿಳ್. ಅಹೋರಾತ್ರನಿಗೆ ಅಷ್ಟು ಚಂದ ತಮಿಳು ಬರೋದಿಲ್ಲ, ತೆಲುಗು ಬರೋದಿಲ್ಲ, ಹಿಂದಿ ಬರೋದಿಲ್ಲ. ಕನ್ನಡ ಹುಟ್ಟಿ ಬೆಳೆದು ಆಡಿ ಪಾಡಿ ಕಲಿತ ಭಾಷೆ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರುತ್ತೆ. ನನಗೆ ಕನ್ನಡ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗುತ್ತೆ. ಯಾಕಂದ್ರೆ ಕನ್ನಡ ನಿಮಗಿಂತ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನೋ ನಾನು. ಆದರೆ ಕನ್ನಡ ಅದು ದೊಡ್ಡ ಸಾಗರ, ಹನುಮ ಭಾಷೆ, ಅದು ಪೂರ್ಣ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗುತ್ತೆ. ಅಹೋರಾತ್ರ ಬೇರೆ ಎಲ್ಲ ಭಾಷೆಗಳಿಗಿಂತ ಹೆಚ್ಚು ಸುಂದರವಾಗಿ ಕನ್ನಡ ಬರುತ್ತಷ್ಟೇ. ಅಷ್ಟರಲ್ಲ ಯಾರ್ಯಾರು ಏನಂದ್ರೆ ಹೇಳೋರ್ ಮಾತು ಕೇಳೋದಕ್ಕೆ ನಾವ್ಯಾರು, ನಿನ್ನ ಜೀವನಾನೇ ಹೇಳೋರ್ ಮಾತು ಕೇಳೋಂಗಾಗಿದೆಯೋ, ನಿನ್ನ ಜೀವನಾನೇ ಹೇಳೋರ್ ಮಾತು ಕೇಳೋಂಗಾಗಿದೆ. ಆ ಡೈರೆಕ್ಟರ್ ಹೇಳ್ದ ಅಂತ ಸಿಗರೇಟ್ ಸೆದ್ದೆ, ಈ ಡೈರೆಕ್ಟರ್ ಹೇಳ್ದ ಅಂತ ಆಳ್ ಮಾಡ್ದೆ, ಅದು ಕುಡೀರಿ ಇದು ಕುಡೀರಿ ಅಂತ ಹೇಳಿ ಜನರ ದಾರಿ ತಪ್ಪಿಸೋ ಬದಲು, ನೀನು ನಿನ್ನ ಮನೆಯವರು ನಿನ್ನ ಮಕ್ಕಳಿಗೆ ಎಷ್ಟು ಪೆಪ್ಸಿ ಕುಡಿಸ್ಕೋತೀಯೋ ಕುಡಿಸ್ಕೋ, ನಮಗೇನು, ನಾವೇನ ಕಟ್ಟ ಬರ್ತೀವಿ. ಅನ್ನ ಕೊಟ್ಟ ಕರ್ನಾಟಕದ ಜನರಿಗೆ ಕುಡಿಸೋ ಹೊರಟಿದ್ಯಾ ನೀನು ದುರಹಂಕಾರಿ. ಕೆಲವುದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಬಾರದು, ಆದ್ರೂ ಕೊಡಬಹುದು ಅಂತಿದ್ರು ಕೂಡ ಸಾಮಾಜಿಕ ಕಾಳಜಿ ಇರೋ ನಾವು, ನಿನಗೆ ಅಷ್ಟೊಂದು ದೇಶಭಕ್ತಿ ಇದ್ರೆ ಜ್ಯೂಸುಗಳು ಕುಡಿಯೋಕೆ ಹೇಳೋ. ಕಡೂರು ಬಾಣಾವರದಿಂದ ಹಿಡಿದು ಅರಸೀಕೆರೆ ಎಲ್ಲ ಕಡೆಯಿಂದ ಹಿಡಿದು ಅಲ್ಲಿ ಮಂಗಳೂರಿನವರೆಗೂ ಬೆಳೆಯುವಂತ ಎಳನೀರು ಕುಡಿಯೋಕೆ ಹೇಳೋ ಯೋಗ್ಯತೆ ಇಲ್ಲದಿದ್ರೆ ಸುಮ್ಮನೆ ಕುತ್ಕೊಂಡು ಮೂಲೆಯಲ್ಲಿ ಮುದ್ರಕೊಂಡು ಪಾಪ ಅವ್ರಿಗೆ ಗೊತ್ತಾಗಲ್ಲ, ಕುಡಿದು ಅನೇಕ ರೋಗಗಳಿಗೆ ತುತ್ತಾಗಿ ನಿಮ್ಮ ಪಿಕ್ಚರಲ್ಲಿ ಆಕ್ಟಿಂಗ್ ಮಾಡಿರೋರಿಗೆ ಬಂದ ರೋಗಕ್ಕೆ ಪಾಪ ಕೊಟ್ಟಿ ಒಂದು ಪೈಸೆ ಕೊಡಕ್ ಯೋಗ್ಯತೆ ಇಲ್ಲ, ಇನ್ನು ನೋಡುವ ಜನರ ದುಡ್ಡು ಕೊಡಕ್ ಯೋಗ್ಯತೆ ಇದೆಯಾ ನಿನಗೆ? ನಿನಗೆ ಅಷ್ಟು ಯೋಗ್ಯತೆ ಇದ್ರೆ ಜನಗಳ ಮುಂದೆ ಬಂದು 10 ಬಾಟ್ಲ್ ಪೆಪ್ಸಿ ಒಟ್ಟಿಗೆ ಕುಡಿದ್ಬಿಟ್ಟು ತೋರಿಸು ನೋಡೋಣ. ನೀನು 20 ಎಳ್ನೀರ್ ಕುಡಿಯುವಂತ ರೈತರಿದ್ದಾರೆ, ಸಾಯೋದಿಲ್ಲ, ಏನೂ ಆಗೋದಿಲ್ಲ. 10 ಬಾಟ್ಲ್ ಪೆಪ್ಸಿ ಒಟ್ಟಿಗೆ ಕುಡಿದು ತೋರಿಸ್ಬಿಡು ನೋಡೋಣ. ಚಾಲೆಂಜ್ ಅದು. ನಿನ್ನ ಅಡ್ವರ್ಟೈಸ್ಮೆಂಟ್ ನ ಫ್ರೀ ಬಿಟ್ಬಿಡ್ತೀವಿ ನಾವು ಬದುಕೋಗು ಅಂತ. 10 ಬಾಟ್ಲ್ ಕಂಟಿನ್ಯೂಸ್ ಘಟ ಕುಡಿದು ತೋರಿಸು. ನಿನ್ನ ಎದುರುಗಡೆ ಒಬ್ಬ ರೈತ ನಿಂತ್ಕೊಂಡು 10 ಎಳ್ನೀರು ಕುಡಿತಾನೆ. 10 ಎಳ್ನೀರು ಕುಡಿದ ರೈತನಿಗೆ ಏನೂ ಆಗೋದಿಲ್ಲ. 10 ಬಾಟ್ಲ್ ಕುಡಿದ ನಿನಗೆ ಏನಾಗುತ್ತೆ ಗೊತ್ತಾ? ನಿನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನೋ?
ಕರ್ನಾಟಕದ ಕಾಫಿ ಕುಡಿಯೋಕೆ ಹೇಳು, ಭಾರತದ ಟೀ ಕುಡಿಯೋಕೆ ಹೇಳು, ಅವೆಲ್ಲ ಔಷಧಿಗಳು. ಏನಪ್ಪ ಹಿಂದಿಲಿ ಕನ್ನಡ ತೆಲುಗಲ್ಲಿ ತೆಲುಗಲ್ಲಿ ಹೇಳೋದು? ಎಲ್ಲ ಭಾಷೆಯವರ ಹತ್ರ ಹೋಗ್ಬಿಟ್ಟು ಕನ್ನಡದ ನಟರ ಮಾನ ಹರಾಜು ಮಾಡ್ತಾ ಇದೀರಿ ನೀವು. ನಿಮ್ ಹಿಂದೆ ಇನ್ನ ಹೆಣ್ಣು ನಿಂದಕರ ದಂಡ ಬೇರೆ ಬಿಟ್ಕೊಂಡಿದ್ದೀರಿ. ಯಾರಾದ್ರೂ ನಿಮ್ ವಿರುದ್ಧ ಮಾತಾಡಿದ್ರೆ ಅಮ್ಮ ಅಕ್ಕ ಬೈಯೋದು. ಕರ್ನಾಟಕದ ನಟ ಏನೋ ಕರ್ನಾಟಕದ ಸಾಚಾ ಕೆಲಸ ಮಾಡ್ತಾ ಇದೀಯ ನೀನು? ಒಂದ್ಸಲ ಸಿಗರೆಟ್ ಸೇದ್ದೆ ಪೂರಾ ಪಿಕ್ಚರ್ ಅಲ್ಲಿ ಒಂದು ಸ್ಕೋಪ್ ನಾನು ಆಡ್ ಕೊಡ್ಲಿಲ್ಲ. ಅದೆಷ್ಟೋ ಲಕ್ಷ ರೂಪಾಯಿ ಇದಕ್ಕೇನು ಇದಕ್ಕೆ ಎಷ್ಟು ಕೊಟ್ಟಿದಾರ? ಆ ದುಡ್ಡಿನ ಆಸೆಗೆ ಜನಗಳಿಗೆ ಕೆಟ್ಟ ಕೆಲಸ ಮಾಡಕ್ ಹೇಳ್ತೀಯ. ಒಂದ್ ವೇಳೆ ಇಲ್ಲ ಪೆಪ್ಸಿ ನೀನ್ ಹೇಳ್ದಂಗ ಇಲ್ಲ ಅನ್ನೋದಾದ್ರೆ ಅಮಿತಾಬ್ ಬಚ್ಚನ್ ಯಾಕಪ್ಪ? ಯಾರ್ಯಾರ ಹತ್ರ ವಿದೇಶಿ ಕಂಪನಿಗಳ ಹತ್ರ ಬೇಡ್ಕೊಂಡು ಬದುಕ್ತಾ ಇದ್ದೀರಾ ನೀವು? ನೀವು ಬೇಡ್ಕೊಂಡು ಬದುಕ ಸಾಯೋದಲ್ದೆ ಜನಗಳನ್ನ ಸಾಯೋ ಪಣ ಇಡ್ತಾ ಇದ್ದೀರಾ ನೀವು? ಏನು ಹಿಂದಿಲ್ ಬೇರೆ ಅನ್ಕೋಬೇಕು. ಈ ಕರ್ನಾಟಕದ ನಟರು ದುಡ್ಡು ಕೊಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋ ಲೆವೆಲ್ಗೆ ಮಾಡ್ಕೋತಾ ಇದೀರಿ ನೀವು ಬದುಕು. ತೆಲುಗಲ್ ಬೇರೆ, ಯಾಕೆ ಏನ್ ಸ್ಕೋಪ್ ಅಪ್ಪ, ಏನ್ ಅವತಾರನಪ್ಪ? ತಲೆ ಹರಟೆಗಳು ಬಿಟ್ಟು ಆಡ್ ವಾಪಸ್ ತಗೋ. ಕೊಬ್ಬು ಜಾಸ್ತಿ ಆಗಿದೆ ಅನ್ಸತ್ತೆ, ಕೊಬ್ಬು ಇಳಿಸ್ಕೋ ಸ್ವಲ್ಪ. ಜಿಮ್ಗಳಿಗೆ ಹೋಗಿ, ಜಿಮ್ ಅಲ್ಲಿ ಕೂಡ ಉಗಿತಾರೆ ಪೆಪ್ಸಿ ತೆಗೆದ್ರೆ. ಆ ಜಿಮ್ ಇನ್ಸ್ಟ್ರಕ್ಟರ್ಸ್ ನಿಮ್ಮನ್ನ ಕರೆಕ್ಟ್ ಆಗಿ ಊಟ ಮಾಡಕ್ ಬಿಡಲ್ಲ. ಇಲ್ಲಿ ಪೆಪ್ಸಿ ನೀವು ಕರೆಕ್ಟ್ ಆಗಿರ್ಬೇಕು, ಕಂಡವ್ರನ್ನ ಹಾಳು ಮಾಡ್ಬೇಕು, ಇದೇ ನಿಮ್ಮ ಗುರಿ. ಯಾರು ಅನ್ನ ಇಡ್ತಾ ಇದ್ರ ಅವ್ರ ಮನೆ ಕನ್ನ ಹಾಕೋದು. ಒಬ್ಬ ಜೂಜಾಡಿಸಿ ಇನ್ನೊಬ್ಬ ಪೆಪ್ಸಿ ಕೊಡಿಸಿ ಇನ್ನೊಬ್ಬ ಬಂದು ಹೆಣ್ಣ ನಿಂದನೆ ಮಾಡಿಸಿ. ಥೂ ಕಚಡ ಪಿಕ್ಚರ್ಗಳನ್ನ ತೆಗಿಯೋದು, ಒಂದೊಂದು ಟಿಕೆಟ್ 200 ರೂಪಾಯಿ, ಒಂದು ಫ್ಯಾಮಿಲಿ ಹೋದ್ರೆ 2,000 ರೂಪಾಯಿ ಖರ್ಚು ಮಾಡಿಸೋದು, ಸಮೋಸಗಳು ತಿನ್ಸಿ ಮೋಸ ಮಾಡೋದು, ಇದೇ ಹಾಗಾಗಿ ಯೋಗ್ಯತೆ ಇದ್ರೆ ಕರೆಕ್ಟ್ ಆಗಿ ಹೊಗಳೋ ಅಂತ ಪಿಕ್ಚರ್ ಮಾಡ್ರು. ಶತ್ರು ಆದ್ರೂ ಹೊಗಳೋ ಅಂತ ಪಿಕ್ಚರ್ ಮಾಡ್ರು. ನಿಮ್ಮ ಯೋಗ್ಯತೆಗೆ ಪೆಸ್ಟಿಸೈಡ್ಗಳನ್ನೆಲ್ಲ ಕುಡಿಸ್ತಾ ಇದ್ದಾರೆ. ಪಾಪ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸತ್ತೋಗ್ಬಿಡ್ತೋ, ಪೆಪ್ಸಿ ಜಿರಳೆ ಮೇಲೆ ಹಾಕಿದ್ರೆ ಜಿರಳೆ ಸತ್ತೋಗುತ್ತೆ ಅಂತದನ್ನ ಮಕ್ಕಳ ಬಾಯಿಗೆ ಕುಡಿಸ್ತಾ ಇದ್ದೀರಾ ನೀವು? ಇನ್ನು ಬರುತ್ತೆ ಇನ್ನು ಹೆಣ್ಣ ನಿಂದನೆಗಳು. ವಿಶ್ವಾಭಿಮಾನಿ ಸಾರ್, ನಿಮ್ಗೆ ಎಷ್ಟು ಅಹಂಕಾರ ಸಾರ್, ನಾವ್ ವಿಶ್ವಾಭಿಮಾನಿ ಎಷ್ಟು ಬಗ್ಗೆ ಏನಾದ್ರು ಅಂದ್ರೆ ಮನೆಗೆ ನುಗ್ಗಿ ಹೊಡಿತೀವಿ ಸಾರ್, ಬಡಿತೀವಿ ಸಾರ್, ಕೊಲೆ ಮಾಡ್ತೀವಿ ಸಾರ್. ಇದನ್ನೇ ನನ್ನ ಕಲ್ಸಿರೋದು ನಿನ್ನ ನಂಬಿಕೊಂಡು ಏಯ್ ಒಳ್ಳೆ ಕೆಲಸ ಮಾಡ್ರು ಅನ್ನೋದು ಬಿಟ್ಬಿಟ್ಟು. ಯಾವ ಪುಸ್ಪುಸ್ ಅಭಿಮಾನಿಗಳು ನೀವೆಲ್ಲ, ಷಂಡಾಭಿಮಾನಿಗಳು. ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡ್ತಿರಲ್ರು. ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಯಶ್ ನೀನ್ ಕೂಡ. ಯಾಕೇಳು ಅವ್ರ ಬಾಯಿ ಮುಚ್ಚಿಸ್ತಾ ಇಲ್ಲ ನೋಡು. ಏ ಹೆಣ್ಣ ನಿಂದನೆ ಮಾಡಬೇಡಿ, ನನಗೂ ಮಗಳಿದ್ದಾರೆ, ತಾಯಿ ಇದಾರೆ, ಹೆಂಡತಿ ಇದಾರೆ, ನೀವು ಹೆಣ್ಣ ನಿಂದನೆ ಮಾಡ್ಬೇಡ್ರಪ್ಪ ಅಂತ ಹೇಳಕ್ಕೆ ಏನ್ ಬೊಗಳಕ್ಕೆ ಏನ್ ದೊಡ್ಡ ರೋಗ ಬಂದಿದ್ಯಾ? ನಿನ್ನ ಕಡೆಯವ್ರದ್ದು ಸಾಲು ಸಾಲು ಆಡಿಯೋಗಳಿದೆ. ಹೆಣ್ಣ ನಿಂದನೆ ಮಾಡಿರೋದು, ಕೊಲೆ ಬೆದರಿಕೆ ಹಾಕಿರೋದು, ಅವ್ರನ್ನೆಲ್ಲ ತಡಿತಲ್ಲ ಯಾಕೇಳಿ? ಯಾಕಂದ್ರೆ ನಿಮಗೆ ಹಾಲು ನೀವೇ ಕೊಟ್ಟು ನಿಮ್ಮ ಹಾಲನ್ನ ನಿಮ್ಮ ಪೋಸ್ಟರ್ಗೆ ಅಭಿಷೇಕ ಮಾಡೋಕೆ ಅವ್ರು ಬೇಕಲ್ಲ. ಯೋಗ್ಯರನ್ನು ತಂದು ಮರ್ಯಾದೆಯಿಂದ ಬದುಕೋದ್ರೆ ಬದುಕಿ ಎಷ್ಟು ದಿನ ನಡೆಯಲ್ಲ ನಿಮ್ದು? ಮತ್ತೆ ನಿಮ್ಮನ್ನು ದಾರಿಲಿ ಹೋದ್ರೆ ಉಗಿಯೋರು ಇರಲ್ಲ, ಜನಕ್ಕೆ ಅವೇರ್ನೆಸ್ ಬಂದಿದೆ ಅಂದ್ರೆ. ನೋಡಿ ಇವತ್ತು ಯಾರೋ ಮಿಲ್ಟ್ರಿಯವರಂತೆ ಜೂಜಲ್ಲಿ ಸೋತು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರೋದು ಎಲ್ಲಿವರೆಗೂ ಹೋಯ್ತು ನಿಮ್ದು ದೊಡ್ಡ ರೋಗಗಳು? ಧನ್ಯವಾದ ಅಹೋರಾತ್ರ. ಸ್ನೇಹಿತರೆ, ಅಹೋರಾತ್ರ ಅವರು ಯಶ್ ಬಗ್ಗೆ ಆಡಿರುವ ಮಾತಿಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.